Welcome to my video. ಈ ಒಂದು ಕಲಿಕೋಪಕರಣದಲ್ಲಿ ತ್ರಿಭುಜದ ಬಹಿರ್ಕೋನ ಮತ್ತು ಅದರ ಅಂತರಾಭಿಮುಖ ಕೋನಗಳಿಗಿರುವ ಸಂಬಂಧವನ್ನು ತಿಳಿದುಕೊಳ್ಳೋಣ. ತ್ರಿಭುಜದ ಯಾವುದೇ ಒಂದು ಬಾಹುವನ್ನು ವೃದ್ಧಿಸಿದಾಗ ಉಂಟಾಗುವ ಬಹಿರ್ಕೋನವು ಅದರ ಎರಡು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಈ ಕಲಿಕೋಪಕರಣದಲ್ಲಿ ಈ ತ್ರಿಭುಜದ ಪಾದವನ್ನು ವೃದ್ಧಿಸಲಾಗಿದೆ, ಆಗ ಉಂಟಾಗಿರುವ ಬಹಿರ್ಕೋನ ಡಿ ಆಗಿದೆ. ಇದರ ಎರಡು ಅಂತರಾಭಿಮುಖ ಕೋನಗಳೆಂದರೆ ಎ ಮತ್ತು ಬಿ. ಎ ಮತ್ತು ಬಿಗಳು ಮತ್ತು ಡಿಗೆ ಯಾವ ಸಂಬಂಧವಿದೆ ಎಂದು ಈ ಕಲಿಕೋಪಕರಣದಿಂದ ನಾವು ತಿಳಿದುಕೊಳ್ಳೋಣ. ಈ ಎ ಕೋನವನ್ನು ಈ ಡಿ ಕೋನದ ಮೇಲೆ ತರೋಣ. ಈಗ ಗಮನಿಸಿ, ಬಹಿರ್ಕೋನ ಡಿ ಮೇಲೆ ನಾವು ಎ ಕೋನವನ್ನು ತಂದಿದ್ದೇವೆ. ಇನ್ನು ಈ ಬಹಿರ್ಕೋನದ ಉಳಿದ ಜಾಗವನ್ನು ಈ ಬಿ ಕೋನದಿಂದ ತುಂಬೋಣ. ಇಲ್ಲಿ ಗಮನಿಸಿ, ಈಗ ಬಹಿರ್ಕೋನ ಡಿ ಎ ಮತ್ತು ಬಿಗಳಿಂದ ಸಂಪೂರ್ಣ ತುಂಬಿ ಹೋಗಿದೆ. ಅಂದರೆ ಡಿ ಕೋನವು ಎ ಮತ್ತು ಬಿಗಳ ಮೊತ್ತಕ್ಕೆ ಸಮನಾಗಿದೆ. ಆದ್ದರಿಂದ ತ್ರಿಭುಜದ ಯಾವುದೇ ಬಾಹುವನ್ನು ವೃದ್ಧಿಸಿದಾಗ ಉಂಟಾಗುವ ಬಹಿರ್ಕೋನವು ಅದರ ಎರಡು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂದು ಹೇಳಬಹುದು. ಥ್ಯಾಂಕ್ ಯು.